ನಮಸ್ಕಾರ ಮಕ್ಕಳೇ, ಇದು ಗಣಿತ 7ನೇ ತರಗತಿ ಭಾಗ 2 ಅಧ್ಯಾಯ 8 ಪರಿಮಾಣಗಳ ಹೋಲಿಕೆ. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 8.2 ರ ಲೆಕ್ಕಗಳನ್ನು ಬಿಡಿಸೋಣ. 1ನೇ ಮುಖ್ಯ ಪ್ರಶ್ನೆ, ಮುಂದೆ ನೀಡಿರುವ ಭಿನ್ನರಾಶಿಗಳನ್ನು ಶೇಕಡಕ್ಕೆ ಪರಿವರ್ತಿಸಿ. ಇಲ್ಲಿ 4 ಭಿನ್ನರಾಶಿಗಳನ್ನು ಕೊಟ್ಟಿದ್ದಾನೆ, ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. 8ನೇ ಒಂದನ್ನು ಭಿನ್ನರಾಶಿಗೆ ಮಾಡಬೇಕಂದ್ರೆ 100ರಿಂದ ಗುಣಿಸಬೇಕು. 100ರಿಂದ ಗುಣಿಸ್ಬೇಕಂದ್ರೆ ನಾವು ಇಲ್ಲಿ 8 ಮತ್ತು 100 4ರಿಂದ ಭಾಗ ಆಗುತ್ತೆ. 4 2 8 4 25 100 ಇದಂಗೆ 4 2 8 2 ಉಳಿತು, ಪಕ್ಕದಾಗ 0 20 4 5 20 ಇಲ್ಲಿ ಮೇಲೆ 25 ಉಳಿತು, ಕೆಳಗೆ 2 ಉಳಿತು. 2ರಿಂದ 25ನ್ನು ಭಾಗಿಸಿ ಮಿಶ್ರ ಭಿನ್ನರಾಶಿಯಲ್ಲಿ ಇಡಬೇಕು. 2 12 24 ಇಲ್ಲಿ 1 ಉಳಿತು, 1 12 2 1 2ರಿಂದ ಭಾಗಿಸೋದು ಈ ರೀತಿ ಮಾಡ್ಬೋದು. 12ನ್ನ ನಾವು ಪೂರ್ಣಾಂಕ ಇಡಬೇಕು. ಛೇದ 2 ಶೇಷ 1, 12 2 ಶೇಕಡ. 2ನೇದು 4ನೇ 5, ಇದನ್ನು ಶೇಕಡಾದಲ್ಲಿ ಪರಿವರ್ತಿಸ್ಬೇಕಂದ್ರೆ 100ರಿಂದ ಗುಣಿಸ್ಬೇಕು. 4ರಿಂದ 100 ಭಾಗ ಆಗುತ್ತೆ. 4 1 4 4 25 100 25 5 125 125 ಶೇಕಡ. ಸಿನೇದು 40ನೇ 3 ಇಂಟು 100 ಹಾಕಬೇಕು ಶೇಕಡಕ್ಕೆ ಪರಿವರ್ತಿಸ್ಬೇಕಂದ್ರೆ. ಈ 0 1 0ಗೂ ಇನ್ನೊಂದು 0ಗೂ ಹೋಯ್ತು. 2 2 4 2 5 10 ಮೇಲೆ ಎಷ್ಟು ಉಳಿತು? 3 5 15 ಉಳಿತು, ಕೆಳಗೆ 2 ಉಳಿತು. 2 7 14 7 ಇಟ್ವಿ, ಇಲ್ಲಿ 14 ಹೋಯ್ತು, ಇಲ್ಲಿ 1 ಉಳಿತು. 15ರಾಗೆ 14 ಹೋದ್ರೆ ಇನ್ನೊಂದು ಉಳಿತು, ಕೆಳಗೆ 2 ಹಂಗೆ ಇದ್ದೀವಿ. 7 2ನೇ 1 ಶೇಕಡ. ನೆಕ್ಸ್ಟ್ ಡಿನದು 7ನೇ 2, ಇಲ್ಲಿ ಶೇಕಡಕ್ಕೆ ಪರಿವರ್ತಿಸ್ಬೇಕಂದ್ರೆ ಇಂಟು 100 ಹಾಕಿದ್ವಿ. 100 2 200 ಇಲ್ಲಿ ಯಾವುದು ಭಾಗ ಆಗಲ್ಲ, ಅದಕ್ಕೆ ಛೇದ ಅಂಶಗಳನ್ನು ಗುಣಿಸ್ಬೇಕು. 100 2 200 200ನ್ನ 7ರಿಂದ ಭಾಗಿಸೋಣ. 7 2 14 20ರಾಗೆ 14 ಹೋದ್ರೆ 6 ಉಳಿತು, ಇನ್ನು 0. 7 8 56 60ರಾಗೆ 56 ಹೋದ್ರೆ ಇನ್ನೊಂದು 4 ಉಳಿತು. ಇಲ್ಲಿ 28ನ್ನ ಪೂರ್ಣಾಂಕ ಮಾಡ್ಕೊಂತೀವಿ. ಛೇದ 7 ಶೇಷ 4, 28 7ನೇ 4 ಶೇಕಡ. 2ನೇ ಮುಖ್ಯ ಪ್ರಶ್ನೆಗೆ ಹೋಗೋಣ. ಮುಂದೆ ನೀಡಿರುವ ದಶಮಾಂಶಗಳನ್ನು ಶೇಕಡಾಗೆ ಪರಿವರ್ತಿಸಿ. ಮಕ್ಕಳೇ, ಇದು ಭಿನ್ನರಾಶಿ, ಇದು ದಶಮಾಂಶ. ಯಾವುದನ್ನೇ ನಾವು ಶೇಕಡಾಗಿ ಪರಿವರ್ತಿಸಬೇಕಂದ್ರೆ 100ರಿಂದ ಗುಣಿಸ್ಬೇಕು. 0.65 ಇಂಟು 100 ಗುಣಿಸಿದಾಗ 65 ಆಗುತ್ತೆ. ಇಲ್ಲಿ ಗುಣಾಕಾರ ಮಾಡೋಣ. 65 0 2 0 ಬರೆಯೋಣ. ಇಲ್ಲಿ ಪಾಯಿಂಟ್ ಬಿಟ್ಟು 2 ಅಂಕಿ ಇರೋದ್ರಿಂದ ಪಾಯಿಂಟ್ ಬಿಟ್ಟು 2 ಅಂಕಿ ಹಾಕ್ತೀವಿ. ಇಲ್ಲಿ ಎಷ್ಟಾಯಿತು? 65 ಶೇಕಡ ಆಯಿತು. ಅಥವಾ ನಾವು 2ನೇ ವಿಧಾನ ಹೇಳ್ಕೊಡ್ತೀನಿ. 0.65 ಅಂದರೆ ಪಾಯಿಂಟ್ ಬಿಟ್ಟು 2 ಅಂಕಿ ಇದಾವೆ ಅಂದರೆ ಕೆಳಗೆ 100 ಹಾಕಬೇಕು. 100ನೇ 65 ಅಂದರೆ ಅದು 65 ಶೇಕಡ. ಇದು ಶೇಕಡ ಅಂದ್ರೇನು? 100ಕ್ಕಿಷ್ಟು ಅಂತ. 100ಕ್ಕಿಷ್ಟು 65 ಶೇಕಡ. ಓಕೆ, ಈಗ 2ನೇದಕ್ಕೆ ಹೋಗೋಣ. 2.1 ಇಂಟು 100, ಇದು ಪಾಯಿಂಟನ್ನು ಬಿಟ್ಟು ಹಂಗೆ ಗುಣಿಸೋಣ. 21 1 21 ಇವೆರಡು 0 ಹಂಗೆ ಬರೆಯೋಣ. ಆಮೇಲೆ ಪಾಯಿಂಟ್ ಬಿಟ್ಟು ಈಗ ಪಾಯಿಂಟ್ ತೊಗೊಳೋಣ. ಪಾಯಿಂಟ್ ಬಿಟ್ಟು 1 ಅಂಕಿ ಇದೆ, 1 ಅಂಕಿ ಬಿಟ್ಟು ಪಾಯಿಂಟ್ ಇಡೋಣ. ಎಷ್ಟಾಯಿತು? 210 ಶೇಕಡ. ಈ 0ಗೆ ಬೆಲೆ ಇಲ್ಲ, ಅದಕ್ಕೆ ಬಿಟ್ಟು ಬಿಡ್ತೀವಿ. ಈಗ 0.2ಕ್ಕೆ ಶೇಕಡದಲ್ಲಿ ಪರಿವರ್ತಿಸ್ಬೇಕಂದ್ರೆ ಮೊದಲೇ 100ರಿಂದ ಗುಣಿಸ್ಬೇಕು. ಇಲ್ಲಿ ಗುಣಿಸೋಣ. 100 2 200 ಆಯಿತು. ಇಲ್ಲಿ ಪಾಯಿಂಟ್ ಬಿಟ್ಟು 2 ಅಂಕಿ ಇರೋದ್ರಿಂದ 2 ಅಂಕಿ ಬಿಟ್ಟು ಪಾಯಿಂಟ್ ಇಡೋಣ. 2 ಉಳಿತು. ಇವೆರಡು 0ಗಳಿಗೆ ಬೆಲೆ ಇಲ್ಲ, ಹಾಗಾಗಿ 2 ಶೇಕಡ. 12.35ನ್ನ ಶೇಕಡಾಗೆ ಪರಿವರ್ತಿಸ್ಬೇಕಂದ್ರೆ 100ರಿಂದ ಗುಣಿಸ್ಬೇಕು. 1235 ಇದು ಪಾಯಿಂಟ್ ಬಿಟ್ಬಿಡೋಣ. 1235 ಒಂದ್ಲೇ 1235 ಆಮೇಲೆ ಇವೆರಡು 0 ಹಂಗೆ ಬರೆಯೋಣ. ಇದು ಗುಣಾಕಾರ. ಆಮೇಲೆ ಪಾಯಿಂಟ್ ಇಡೋಣ. ಪಾಯಿಂಟ್ ಬಿಟ್ಟು 2 ಅಂಕಿ ಇದಾವೆ, 2 ಅಂಕಿ ಬಿಟ್ಟು ಪಾಯಿಂಟು. 1235 ಶೇಕಡ. ಓಕೆ ಮಕ್ಕಳೇ, ಈಗ 3ನೇ ಮುಖ್ಯ ಪ್ರಶ್ನೆ ಓದೋಣ. ಮುಂದಿನ ಚಿತ್ರಗಳಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ಹಾಗೂ ಬಣ್ಣ ತುಂಬಿರುವ ಶೇಕಡ ಭಾಗ ಕಂಡುಹಿಡಿಯಿರಿ. ಈಗ ಈ ಒಂದು ಚಿತ್ರವನ್ನು ನೋಡಿದರೆ ನಾವು ಇಲ್ಲಿ ಟೋಟಲ್ 4 ಭಾಗ ಮಾಡಿ 1 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಹಾಗಾಗಿ ಇದನ್ನು 4ನೇ 1 ಅಂತ ಬರ್ಕೊಂತೀವಿ. ಇದನ್ನು ಶೇಕಡದಲ್ಲಿ ಬರೆಯೋಕ್ಕೆ 100ರಿಂದ ನಾವು ಗುಣಿಸ್ಬೇಕಾಗುತ್ತೆ. 4 1 4 4 25 100 ಭಾಗ ಆಯಿತು. ಏನು ಎಷ್ಟು ಉಳಿತು? 25 1 25 ಶೇಕಡ. ಕೆಳಗಿನ್ನೂ ಒಂದು ಲೆಕ್ಕಿಲ್ಲ. ನೆಕ್ಸ್ಟ್ 2ನೇ ಚಿತ್ರ ನೋಡ್ರಿ. ಇಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ? 1 2 3 4 5 5 ಭಾಗದಲ್ಲಿ 3 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಅದನ್ನು 5ನೇ 3 ಅಂತ ಬರಿತೀವಿ. ಅದನ್ನು ಶೇಕಡದಲ್ಲಿ ಪರಿವರ್ತಿಸೋಕ್ಕೆ ಇಂಟು 100 ಹಾಕ್ತೀವಿ. 5ರ ಮಗ್ಗಿಯಿಂದ ಭಾಗ ಆಗುತ್ತೆ. 5 1 5 5 2 5 5 0 0
ಇಪ್ಪತ್ಮೂರಲೇ 60%. ಮೂರನೇ ಚಿತ್ರದಲ್ಲಿ 1, 2, 3, 4, 5, 6, 7, 8 ಭಾಗಗಳಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. 8 × 3 × 100 ಅಂದರೆ ಶೇಕಡಕ್ಕೆ. 4 ಮಗ್ಗಿಂದ ಇವೆರಡು ಭಾಗ ಆಗ್ತವೆ. 4 × 2 = 8, 4 × 25 = 100, 25 × 3 = 75, ಕೆಳಗೆ 2, 2 × 75. ಇದನ್ನು ನಾವು 2 ಭಾಗಿಸಿದಾಗ 2 × 3 = 6, 2 × 7 = 14. ಇನ್ನು 1 ಉಳಿದಂತೆ ಮ್ಯಾಲ 1 ಬರೆದ್ವಿ, ಕೆಳಗೆ 2, 37 2/1%. ನೆಕ್ಸ್ಟ್ 4ನೇ ಮುಖ್ಯ ಪ್ರಶ್ನೆ ಓದೋಣ. ಬೆಲೆ ಕಂಡುಹಿಡಿಯಿರಿ. 250 ರ 15% 250 ರ 15% 250 ಹಾಗೆ ಬರ್ತೀವಿ. ಇದನ್ನು ವಿಶಿಷ್ಟ ಗುಣಾಕಾರ ಅಂತ ಕರಿತೀವಿ. ವಿಶಿಷ್ಟ ಗುಣಾಕಾರ ಅಂದರೆ ಅದನ್ನು ಗುಣಾಕಾರ ಇದ್ದಂಗೆನೆ ಇಂಟು ಅಂತ ಬರ್ಕೊಂತೀವಿ. ರಾ ತೆಗೆದು ಇಂಟು ಬರ್ಕೊಂತೀವಿ. 15% ಅಂದರೆ 100ಕ್ಕೆ 15, 100ನೇ 15. ಈ ಒಂದು ಸೊನ್ನೆಗೂ ಹೋಯಿತು. 5ರ ಮಗ್ಗಿಂದ 5 × 3 = 15, 5 × 2 = 10. ಮ್ಯಾಲೆಷ್ಟು ಉಳಿತು? 25 × 3 ಅಂದರೆ 25 × 3 = 75. ಕೆಳಗೆಷ್ಟು ಉಳಿತು? 2. 2ರಿಂದ ನಾವು 2 × 3 = 6, 2 × 7 = 14. ಇಲ್ಲೇ ಭಾಗಿಸಿ ಇಟ್ಟಿದ್ದೀವಿ. 2ನೇ 75, 37 2/1%. ಓಕೆ, ಬೀನದು 1 ಗಂಟೆಯ 1%. 1 ಗಂಟೆಯ ಅಂದರೆ 1 ಗಂಟೆಯ ತೆಗೆದು ಇಂಟು ಹಾಕೋಣ. ಮೊದಲೇ ಹೇಳಿದೆ ವಿಶಿಷ್ಟ ಗುಣಾಕಾರ ಅಂತ. 1% ಅಂದರೆ 100ನೇ 1. 1 × 1 = 1, ಕೆಳಗೆ 100 ಇಳಿತತ್ತೆ. ಇಲ್ಲಿ ಯಾವ ಭಾಗ ಆಗಲ್ಲ. ಇಲ್ಲಿ 100ನೇ 1 ಅಂದರೆ 0.01 ಗಂಟೆ. ನೆಕ್ಸ್ಟ್ ಸೀನೆ ಲೆಕ್ಕ. ರೂಪಾಯಿ 2500 ರ 20%. 2500 ರ ರಾ ತೆಗೆದು ಇಂಟು ಮಾಡ್ಕೋಬೇಕು. 20% ಅಂದರೆ 100ನೇ 20. ಈ 2 ಸೊನ್ನೆಗೂ ಈ 2 ಸೊನ್ನೆಗೂ ಹೋಯಿತು. ಇಲ್ಲಿ ಕೆಳಗೇನು ಉಳಿಲಿಲ್ಲ, 1 ಉಳಿದೈತೆ, ಅದೇನು ಲೆಕ್ಕಕ್ಕಿಲ್ಲ. 25 × 2 = 50. ಈ 25 × 0 = 0. 500 ರೂಪಾಯಿ 2500 ರ 20% = 500 ರೂಪಾಯಿ. ನೆಕ್ಸ್ಟ್ 1 ಕೆಜಿಯ 75%. 1 ಕೆಜಿನ ನಾವು ಗ್ರಾಮ್ನಲ್ಲಿ ಬರ್ಕೊಳ್ಳೋಣ. 1000 ಗ್ರಾಮ್ ಆಗುತ್ತೆ. 1000 ಗ್ರಾಮ್ಗೆ 75%. ಯಾ ತೆಗೆದು ಇಂಟು ಮಾಡ್ಕೊಳ್ಳೋಣ. 1000 × 75% ಅಂದರೆ 100ನೇ 75. ಇವೆರಡು ಸೊನ್ನೆಗೂ ಹೋಯಿತು. ಇಲ್ಲಿ 10 ಉಳಿದಿದೆ, ಇಲ್ಲಿ 1 ಉಳಿದಿದೆ, ಲೆಕ್ಕಕ್ಕಿಲ್ಲ. ಮೇಲಿಂದ ಗುಣಿಸ್ಬಿಡೋಣ. 75 × 1 = 75, 75 × 0 = 0. 750 ಗ್ರಾಮ್ ಅಥವಾ 3/4 ಕೆಜಿ ಅಂದರೆ 750 ಎಷ್ಟದು? 3/4 ಕೆಜಿ ಇದ್ದ ಹಾಗೆ. ನೆಕ್ಸ್ಟ್ 5ನೇ ಮುಖ್ಯ ಪ್ರಶ್ನೆ. ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ. ಎ, ಪೂರ್ಣಾಂಶದ 5% 600 ಆಗಿದೆ. ಈಗ ಹಿಂದಿನ ಒಂದು ಲೆಕ್ಕಗಳಲ್ಲಿ ನಮಗೆ ಪೂರ್ಣಾಂಶ ಕೊಟ್ಟಿದ್ದು. ಇಲ್ಲಿ ಪೂರ್ಣಾಂಶ 250 ಕೊಟ್ಟಿದ್ದಾನೆ. ನಾವೇನು ಮಾಡಿದ್ವಿ, ಅದರ 15% ಕಂಡಿದ್ವಿ. 37 2/2. ಈಗ ಪೂರ್ಣಾಂಶನೇ ಕೊಟ್ಟಿಲ್ಲ, ನಾವೇನು ಮಾಡಬೇಕು, ಪೂರ್ಣಾಂಶ ಕಂಡುಹಿಡಿಯಬೇಕು. ಹಾಗಾಗಿ ಪೂರ್ಣಾಂಶ ಎಕ್ಸ್ ಆಗಿರಲಿ, ಅಂದರೆ ಗೊತ್ತಿಲ್ಲದ ಸಂಖ್ಯೆಯನ್ನು ನಾವು ಒಂದು ಇಂಗ್ಲೀಷ್ ಅಕ್ಷರದಿಂದ ಕೊಟ್ಕೊಂತೀವಿ. ಇದು ಎಕ್ಸ್, ಇದು ಚರಾಕ್ಷರ ಅಂತ ಕರಿತೀವಿ. ಅಂದರೆ ಈಗ ಪೂರ್ಣಾಂಶ ಎಕ್ಸ್ ಅಂತ ಬರ್ಕೊಂಡ್ಮೇಲೆ ಎಕ್ಸ್ ದ ಪೂರ್ಣಾಂಶದ ಬದಲು ಎಕ್ಸ್ ದ 5% = 600. ಓಕೆ, ದ ತೆಗೆದು ಏನು ಮಾಡಬೇಕು, ಇಂಟು ಮಾಡ್ಕೋಬೇಕು. ಇಲ್ಲಿ 5% ಅಂದರೆ 100ನೇ 5. ಈಗ 5 × 5 = 100 ಭಾಗ ಆಗುತ್ತೆ. 5 × 5 = 5, 20 = 100 ಅಂದರೆ ಎಕ್ಸ್ ಇಂಟು 1/20 ಅಂದರೆ 20ನೇ 1 = 100. ಇಲ್ಲಿ ಎಕ್ಸ್ ಮತ್ತು 1 ಗುಣಿಸೋಣ. ಎಕ್ಸ್ 1 × x ಕೆಳಗೆ 20 = 600. 20ನ ನಾವು ಏನು ಮಾಡೋಣ, ಈ ಕಡೆಗೆ ನಾವು ಗುಣಿಸೋಣ. ಓರೆ ಗುಣಾಕಾರದ ಪ್ರಕಾರ 600ಕ್ಕೆ ಗುಣಿಸ್ಬೇಕು. 600 × 20 = 20, 6 × 7 = 12, 2 ಸೊನ್ನೆ, 1 ಸೊನ್ನೆ, 3 ಸೊನ್ನೆ, 12,000. ಪೂರ್ಣಾಂಶ ಎಷ್ಟಂಗಾರೆ 12,000. ಬೀನರ್ ಪೂರ್ಣಾಂಶದ 12% ₹1080 ಆಗಿದೆ. ಈಗ ಪೂರ್ಣಾಂಶ ವೈ ಆಗಿರಲಿ, ಇದು ಪೂರ್ಣಾಂಶ ಗೊತ್ತಿಲ್ಲ, ವೈ ಆಗಿರಲಿ, ವೈದ 12% = 180. ದಾ ತೆಗೆದು ಏನು ಮಾಡಬೇಕು, ಇಂಟು ಮಾಡ್ಕೋಬೇಕು. 12% ಅಂದರೆ 100ನೇ 12. ಇಲ್ಲಿ 4ರಿಂದ 12 100 ಭಾಗ ಆಗುತ್ತೆ. 4 × 3 = 12, 4 × 25 = 100. ಇಲ್ಲಿ 3ರಿಂದ y ಗುಣಿಸೋಣ, 3y ಆಗುತ್ತೆ. ಕೆಳಗೆ 25 = 1080. ಇಲ್ಲಿ 25ನೇ 3 ತೆಗಿಬೇಕಂದ್ರೆ ನಾವು ಇದರ ವ್ಯುತ್ಕ್ರಮ ಅಂದರೆ 3ನೇ 25ನ್ನು ನಾವು ಎರಡೂ ಕಡೆಗೂ ಗುಣಿಸ್ಬೇಕು, ಅವಾಗ ತೂಕ ಸರಿಯಾಗುತ್ತೆ.
ಇಲ್ಲಿ ಮೂರು ಒಂದ್ಲೆ ಮೂರು, ಮೂರು ಒಂದ್ಲೆ ಮೂರು, ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು, ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಹೋಯ್ತು, ನಮಗೆ ವೈ ಉಳಿತು ಇಸ್ ಈಕ್ವಲ್ ಟು ಇಲ್ಲಿ ಮೂರರಿಂದ ಭಾಗಿಸೋಣ, ಮೂರು ಒಂದ್ಲೆ ಮೂರು, ಮೂರು ಮೂರಲೆ ಒಂಬತ್ತು, ಹತ್ತರಾಗ ಒಂಬತ್ತು ಹೋಯ್ತು, ಇನ್ನೊಂದು ಉಳಿತು, ಪಕ್ಕದಾಗೆ ಎಂಟೈತು ಹದಿನೆಂಟು ಆಯಿತು, ಮೂರು ಆರಲೆ ಹದಿನೆಂಟು, ಮೂರು ಸೊನ್ನೆಲೆ ಸೊನ್ನೆ, 360 ಇಂಟು ಇಪ್ಪತ್ತೈದು, ಇಪ್ಪತ್ತೈದು ಸೊನ್ನೆಲೆ ಸೊನ್ನೆ, ಇಪ್ಪತ್ತೈದು ಆರಲೆ 150ಕ್ಕೆ ಸೊನ್ನೆ, ದಶಕ 15, ಇಪ್ಪತ್ತೈದು ಮೂರಲೆ 75, 75 ಒಂದು ದಶಕಾಗಿ 15 ಎಷ್ಟಾಗುತ್ತೆ, 90 ಆಗುತ್ತೆ, 9000 ಆಯ್ತು ಟೋಟಲ್ ವೈ, ಅಂದರೆ ಪೂರ್ಣಾಂಶದ ಬೆಲೆ 9000 ರೂಪಾಯಿ. ನೆಕ್ಸ್ಟ್ ಸೀನದು ಪೂರ್ಣಾಂಶದ 40% 500 ಕಿಲೋಮೀಟರ್ ಆಗಿದೆ. ಪೂರ್ಣಾಂಶನ ನಾವು ಎಮ್ ಅಂತ ಇಟ್ಕೊಳ್ಳೋಣ, ಎಮ್ ಆಗಿರಲಿ, ಎಮ್ನ 40% ಇಸ್ ಈಕ್ವಲ್ ಟು 500, ನಾ ತೆಗೆದು ನಾವು ಇಂಟು ಮಾಡ್ಕೊಳ್ಳೋಣ, ಎಮ್ ಹಂಗೆ ಬಿಡೋಣ, 40% ಅಂದರೆ 140, 140ರಲ್ಲಿ ಈ ಸೊನ್ನೆಗೂ ಈ ಸೊನ್ನೆಗೂ ಹೋಯ್ತು, ಎರಡರ ಮಗ್ಗಿಂದ ಎರಡೆರಡಲೇ 4, ಎರಡೈದಲೆ 10, 2 × m, 2m ಇಲ್ಲಿ ಕೆಳಗೆ 5 ಉಳಿದಿದೆ, ಇಸ್ ಈಕ್ವಲ್ ಟು 500, ಅದೇ ರೀತಿ ಇದೆ. ಐ ಎರಡನೇ 5 ಎಮ್ನಿಂದ ತೆಗಿಬೇಕಂದ್ರೆ ನಾವು ಎರಡೂ ಕಡೆ ವಿತ್ ಕ್ರಮ ಅಂದರೆ ಐದನೇ ಎರಡರ ವಿತ್ ಕ್ರಮ ಎರಡನೇ ಐದನ್ನು ನಾವು ಎರಡೂ ಕಡೆಗೂ ಗುಣಿಸ್ಬೇಕು. ಈಗ ಇಲ್ಲಿ ಗುಣಿಸಿದಾಗ ಎರಡೊಂದ್ಲೆ ಎರಡು, ಎರಡೊಂದ್ಲೆ ಎರಡು ಹೋಯ್ತು, ಐದೊಂದ್ಲೆ ಐದು, ಐದೊಂದ್ಲೆ ಒಂದು ಹೋಯ್ತು, ಎಮ್ ಉಳಿತು, ಈಸ್ ಈಕ್ವಲ್ ಟು ಈಗ ಎರಡರ ಮಗ್ಗಿಂದ 500 ಭಾಗ ಆಗುತ್ತೆ, ಎರಡೆರಡಲೆ 4, ಇಲ್ಲಿ ಒಂದು ಉಳಿತು, ಪಕ್ಕದಾಗೆ ಪಕ್ಕದಾಗೆ ಸೊನ್ನೆ ಐತೆ, ಎರಡೈದಲೆ 10, ಎರಡು ಸೊನ್ನೆಲೆ ಸೊನ್ನೆ, 250 ಇಂಟು 5, ಈಗ 25 ಐದಲೆ 125, ಈ ಸೊನ್ನೆ ಹಂಗೆ ಬರೆದ್ವಿ, 1250 ಕಿಲೋಮೀಟರ್, ಪೂರ್ಣಾಂಶ ಎಷ್ಟು, 1250 ಕಿಲೋಮೀಟರ್. ಡಿನದು ಪೂರ್ಣಾಂಶದ 70% ಇಸ್ ಈಕ್ವಲ್ ಟು 14 ನಿಮಿಷ ಆಗಿದೆ. ಪೂರ್ಣಾಂಶ ಏನಾಗಿರಲಿ, ಪಿ ಆಗಿರಲಿ, ಪಿದ 70% ಇಸ್ ಈಕ್ವಲ್ ಟು 14, ಪಿ ದ ತೆಗೆದು ಇಂಟು ಹಾಕೋಣ, 100 × 70 ಇಸ್ ಈಕ್ವಲ್ ಟು 14, ಸೊನ್ನೆಗೂ ಸೊನ್ನೆಗೂ ಹೋಯ್ತು, 7 × p, 7p ಕೆಳಗೆ 10 ಇಸ್ ಈಕ್ವಲ್ ಟು 14, ಹತ್ತನೇ 7p ಇಂಟು ಇಲ್ಲಿ ಹತ್ತನೇ 7 ತೆಗಿಬೇಕಂದ್ರೆ ನಾವು ಇದರ ವ್ಯುತ್ಕ್ರಮ 7ನೇ 10 ಎರಡೂ ಕಡೆ ಗುಣಿಸ್ಬೇಕು, 7ನೇ 10 ಎರಡೂ ಕಡೆ ಗುಣಿಸಿದ್ವಿ, 7ಕ್ಕೂ 7ಕ್ಕೂ ಹೋಯ್ತು, 10ಕ್ಕೂ 10ಕ್ಕೂ ಹೋಯ್ತು, ಪಿ ಉಳಿತು, ಈಸ್ ಈಕ್ವಲ್ ಟು 7ನೇ 7, 7ಎರಡಲೆ 14, 2ಹತ್ತಲೆ 20, ಅಂದರೆ ಪೂರ್ಣಾಂಶದ ಬೆಲೆ 20 ನಿಮಿಷ. ಇನ್ನು ಈ ನೇ ಲೆಕ್ಕ ಪೂರ್ಣಾಂಶದ 8% 40 ಲೀಟರ್ ಆಗಿದೆ. ಈಗ ಪೂರ್ಣಾಂಶ ಎಕ್ಸ್ ಆಗಿರಲಿ, ಎಕ್ಸ್ನ 8% ಇಸ್ ಈಕ್ವಲ್ ಟು 40, ದ ತೆಗೆದು ಇಂಟು ಹಾಕೋಣ, 8% ಅಂದರೆ 100ನೇ 8, ಎರಡು 4 ಮಗ್ಗಿಂದ ಭಾಗಕ್ಕೆ 4 2 8, 4 25 100 ಇಸ್ ಈಕ್ವಲ್ ಟು 40, 2 × x, 2x ಕೆಳಗೆ 25, ಅದೇ ರೀತಿ ಬರೆದ್ವಿ, ಇಸ್ ಈಕ್ವಲ್ ಟು 40. 25ನೇ 2 ನಾವು ತೆಗಿಬೇಕಂದ್ರೆ 2ನೇ 25 ಅಂದರೆ ವ್ಯುತ್ಕ್ರಮದಿಂದ ಭಾಗಿಸ್ಬೇಕು, ಎರಡೂ ಕಡೆ ವ್ಯುತ್ಕ್ರಮದಿಂದ ಗುಣಿಸ್ಬೇಕು, ಗುಣಿಸಿದ್ವಿ, 2ಕ್ಕೂ 2ಕ್ಕೂ ಹೋಯ್ತು, 25ಕ್ಕೂ 25ಕ್ಕೂ ಹೋಯ್ತು, ಎಕ್ಸ್ ಉಳಿತು, ಇಲ್ಲಿ 2 2 2 20 ಲೆ 40 ಆಗುತ್ತೆ, ಇಲ್ಲಿ 25 2 ಲೆ 50, ಈ ಸೊನ್ನೆ ಅದೇ ರೀತಿ ಬರೆದ್ವಿ, 500, ಅಂದರೆ ಪೂರ್ಣಾಂಶದ ಬೆಲೆ 500 ಲೀಟರ್ ಆಗಿದೆ. ಇಲ್ಲಿಗೆ ಮಕ್ಕಳೇ 5ನೇ ಮುಖ್ಯ ಪ್ರಶ್ನೆ ಮುಗೀತು, 6ನೇ ಮುಖ್ಯ ಪ್ರಶ್ನೆಯಿಂದ 10ನೇ ಮುಖ್ಯ ಪ್ರಶ್ನೆವರೆಗೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ.